ಐಪಿಎಲ್ ವೀಕ್ಷಕರಿಗೆ ದೊಡ್ಡ ನಿರಾಸೆಯ ಸುದ್ದಿ ಇದೀಗ ಹೊರಬಂದಿದೆ. ಕೊರೋನಾ ಭೀತಿಯಲ್ಲಿ ಐಪಿಎಲ್ ನಡೆಯುತ್ತೋ ಇಲ್ವೋ ಎಂಬ ತೂಗುಯಾಲೆಯಲ್ಲಿತ್ತು. ಇದೀಗ ಈ ವಿಚಾರವಾಗಿ ಐಪಿಎಲ್ ಆಯೋಜಕರು ಬಹುಮುಖ್ಯ ತೀರ್ಮಾನಕ್ಕೆ ಬಂದಿದ್ದಾರೆ. March 29ಕ್ಕೆ ಐಪಿಎಲ್ ಟೂರ್ನಿಯನ್ನು ಆಯೋಜನೆ ಮಾಡಲು ಎಲ್ಲ ಸಿದ್ಧತೆಯನ್ನು ನಡೆಸಲಾಗಿತ್ತು. ಆದರೆ ಸದ್ಯ ವಿಶ್ವದಾದ್ಯಂತ ಕೊರೋನಾ ಭೀತಿ ಹಬ್ಬಿದ್ದು ಭಾರತದಲ್ಲೂ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಈ ಹಿನ್ನೆಲೆಯಲ್ಲಿ ಐಪಿಎಲ್ ಅನ್ನು ಮುಂದೂಡುವ ನಿರ್ಧಾರಕ್ಕೆ ಬಿಸಿಸಿಐ ಬಂದಿದೆ. ಐಪಿಎಲ್ ಮುಂದೂಡುವ ನಿರ್ಧಾರಕ್ಕೆ ಆಯೋಜಕರು ಬಂದಿದ್ದಾರೆ. ಐಪಿಎಲ್ ಆರಂಭವನ್ನ April 15ರವರೆಗೆ ಮುಂದೂಡಲು ನಿರ್ಧಾರ ಮಾಡಲಾಗಿದೆ. ಈ ಮೂಲಕ ಐಪಿಎಲ್ ನಡೆಯುತ್ತಾ ಇಲ್ವಾ ಎನ್ನುವ ಅನುಮಾನಕ್ಕೆ ಒಂದು ಹಂತದ ತೆರೆ ಬಿದ್ದಂತಾಗಿದೆ. ಇದೇ ತಿಂಗಳ 29ಕ್ಕೆ ಐಪಿಎಲ್ ಆರಂಭಕ್ಕೆ ದಿನಾಂಕ ನಿಗದಿಯಾಗಿತ್ತು. ಆದರೆ ಸದ್ಯ ಕೊರೋನಾ ವೈರಸ್ ವೇಗವಾಗಿ ದೇಶದಲ್ಲಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಇಂದು ನಡೆದ ಸಭೆಯಲ್ಲಿ ಈ ಪ್ರಮುಖ ನಿರ್ಧಾರವನ್ನು ಬಿಸಿಸಿಐ ತೆಗೆದುಕೊಂಡಿದೆ. ಇಂದು ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿಯ ಉಪಾಧ್ಯಕ್ಷ ಜೈ ಶಾ ಐಪಿಎಲ್ನ ಪ್ರಮುಖರ ಸಭೆಯನ್ನು ನಡೆಸಿದ್ರು. ಈ ಸಭೆಯಲ್ಲಿ ಐಪಿಎಲ್ April 15ರವರೆಗೆ ಮುಂದೂಡಿಕೆ ಮಾಡುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ.